हलो नमस्कार एलू हेंगदी नानू सूपर अदी इवत अरशन कड़म अंदकी सिगापटे अरशन एलियाव इन स्वीट रेसीपी आमेल हेलती निम्गे यारीगादरू कफ केम्मु नेगडी एनादरू इत्तंद्रे ई तर अरशिनद कडम माड्कोंड तिंद्रे स्वल्प रिलीफ इर्तेति आमेले नीवु इन्नु नन्न चानेल्न सब्स्क्राइब माडिल्ल अंतंद्रे सब्स्क्राइब माड्रि ई वीडियो इष्ट आतंद्रे लाइक माड्रि कमेंट माड्रि निम्म फ्यामिली मत्तु फ्रेंड्स गे शेर माड्रि बरि अरशिनद एलि हरियोण अंत नोड्रि नमगे ई सैजिन अरशिनद एलि सिक्रे साक सो इदे रीति नानु ओंदु हत्तियल्लि हरकोतीनि नोड्रि एष्टु अरशिनद एलि हरदेनि नोडोण नडीरि नन्न किचनिगे अरशिनद कडे माडोदु हेंगंत एल्ल अरशिनद एलिनु ई रीति क्लीनगे तोळेदु इट्कोंडेनि नानु ई ओंदु सैड इड्तेनि नानु नेक्स्ट इगे हिट्न अद्कोळ्ळोण अंत इल्ले ओंदु बौल्नष्टु मैदा हिट्टु तगोंडिनि इष्टराग 10 रिंद 12 कडे आरामसे आग्तव ಆಮೇಲೆ 2 ಸ್ಪೂನ್ ಅಷ್ಟು ಸಣ್ಣ ರವಾ ತಗೊಂಡಿನಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಕೈಲಿಂದ ಹಿಂಗ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಂತ ಚಪಾತಿ ಹಿಟ್ಟಕ್ಕಿನ್ನ ಒಂದು ಸ್ವಲ್ಪ ಮೆತ್ತಗೆ ನಾದ್ಕೋಬೇಕಾಗ್ತೈತಿ ನೋಡಿ ಈ ರೀತಿ ಒಂದು 5 ರಿಂದ 10 ನಿಮಿಷ ಮಿದ್ಕೋಬೇಕಾಗ್ತೈತಿ ಅಂದ್ರೆ ಕಡಬ ಸಾಫ್ಟ್ ಬರ್ತಾವು ಹಿಟ್ಟನ್ನ ಇದ ಅದಕ್ಕೆ ನಾದ್ಕೋಬೇಕಾಗ್ತೈತಿ ನನ್ನ ಹಿಟ್ಟು ಬಹಳ ಗಟ್ಟಿನೂ ಆಗಿಲ್ಲ ಆಮೇಲೆ ಬಹಳ ಮೆತ್ತಗೂನೂ ಆಗಿಲ್ಲ ನೆಕ್ಸ್ಟ್ ಇದನ್ನ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಸೈಡ್ ಇಡ್ತೀನಿ ನಾನು ನೆನಿಲಿ ಅಂತಂದೆ ಅಷ್ಟರೊಳಗೆ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣಂತ ಇಲ್ಲಿ ಒಂದು ಬಾಳ್ಗಿ ಒಳಗೆ ಒಂದು ಬೌಲ್ನಷ್ಟು ಕೊಬ್ಬರಿ ತಗೊಂಡೇನು ತುರಿದಿದ್ದೆ ಇದು ನಾನು ಮಿಕ್ಸಿ ಒಳಗೆ ಹಾಕ್ಕೊಂಡೇನಿ ನೆಕ್ಸ್ಟ್ ಒಂದು ಬೌಲಿಗೆ ಒಂದು ಸ್ವಲ್ಪ ಕಡಿಮೆ ಬೆಲ್ಲ ತಗೊಂಡೇನಿ ನೆಕ್ಸ್ಟ್ ಬೆಲ್ಲ ಮತ್ತು ಕೊಬ್ಬರಿನ ಬೇಯಿಸ್ಕೊಳ್ಳೋಣಂತ ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ಪೂನ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಾಗದೇನಿ ಬೆಲ್ಲ ಸ್ವಲ್ಪ ಕರಗಬೇಕಿದು ಇಲ್ಲಿ ನಾನು ಗ್ಯಾಸನ್ನು ಲೋ ಫ್ಲೇಮ್ ಇಟ್ಟು ಕಂಟಿನ್ಯೂ ಆಗಿ ಒಂದು 10 ರಿಂದ 12 ನಿಮಿಷ ಬೇಯಿಸ್ಕೊಂಡೇನಿ ಕೊಬ್ಬರಿ ಮತ್ತೆ ಏನು ಹಿಂಗೆ ಉದುರುದುರು ಇರ್ತೈತಲ್ಲ ಅದು ಸ್ವಲ್ಪ ಬೈಂಡಿಂಗ್ ಆಗೋವರೆಗೂ ಬೇಯಿಸ್ಕೋಬೇಕು ಈ ಸ್ಟಫಿಂಗಿಗೆ ನಾನು ಏಲಕ್ಕಿ ಪುಡಿ ಹಾಕೊಳ್ಳಾಗತ್ತೀನಿ ಇಲ್ಲೇ 2 ಏಲಕ್ಕಿನ ಈ ರೀತಿ ಸಣ್ಣಗೆ ಕುಟ್ಟಿ ಹಾಕೊಳ್ಳಾಗತ್ತೀನಿ ಏಲಕ್ಕಿ ಹಾಕೋದ್ರಿಂದ ಮಸ್ತ್ ಫ್ಲೇವರ್ ಬರ್ತೈತಿ ನೀವು ಏಲಕ್ಕಿ ಹಾಕ್ರಿ ಆಮೇಲೆ ಫೈನಲ್ ಆಗಿ ಈ ರೀತಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಾಕತ್ತೀನಿ ಜಾಸ್ತಿ ಬೇಯಿಸ್ಕೋಬೇಡ್ರಿ ಆಮೇಲೆ ನೆಕ್ಸ್ಟ್ ನೋಡೋಣ ಹಿಟ್ ನೆನೆದೈತಿ ಇಲ್ಲ ಅಂತ ಹಿಟ್ ಚಲೋ ನೆನೆದೈತಿ ಆಮೇಲೆ ಇನ್ನೊಂದು ಸ್ವಲ್ಪ ಇದನ್ನು ಹಿಂಗೆ ಮಿದ್ದಿ ಈಗ ಸಣ್ಣ ಸಣ್ಣದು ಉಳ್ಳಿ ಮಾಡ್ಕೊಳ್ತೀನಿ ನಾನು ಇದರೊಳಗೆ ಒಂದು 12 ಉಳ್ಳಿ ಆಗಬಹುದು ನನಗೀಗ ನೋಡ್ರಿ ಈ ರೀತಿ ಎಲ್ಲಾನು ನಾನು ಉಳ್ಳಿ ಹರಿದಿಟ್ಕೊಳ್ಳಾಕತ್ತೀನಿ ನೆಕ್ಸ್ಟ್ ಒಂದು ಉಳ್ಳಿನ ಹಿಂಗ ಅಂಗೈಯೊಳಗೆ ಸ್ವಲ್ಪ ಪ್ರೆಸ್ ಮಾಡಿ ಇವನ್ನ ಲಟ್ಟಿಸ್ಕೊಳ್ಳೋಣ ಅಂತ ಇಲ್ಲೇ ಒಣ ಹಿಟ್ಟು ತಗೊಂಡಿನಿ ಸ್ವಲ್ಪ ಹಚ್ಚಕ್ಕ ಆಮೇಲೆ ಒಂದೊಂದು ಉಳ್ಳಿನ ಲಟ್ಟಿಸ್ಕೊಳ್ಳೋಣ ಅಂತ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಬೇಡ್ರಿ ಸ್ವಲ್ಪ ಓವಲ್ ಶೇಪ್ ಇದ್ರನ ಚಲೋ ಆಗ್ತೈತಿ ಕಡ್ ಮಾಡಕ್ಕ ನೋಡ್ರಿ ಇದೇ ಶೇಪ್ ಇರಬೇಕಾ ಕಡ್ ಮಾಡಕ್ಕ ಪರ್ಫೆಕ್ಟ್ ಇದು ಆಮೇಲೆ ಇಷ್ಟ ದಪ್ಪಿರಲಿ ಬಾಳ ತೆಳಗನ ಲಟ್ಟಿಸ್ಕೋಬೇಡ್ರಿ ಹಿಂಗೆ ನಾನು ಎಲ್ಲ ಉಳ್ಳಿನೂ ಲಟ್ಟಿಸ್ಕೊಂಡು ಸೈಡ್ ಇಟ್ಕೋತೀನಿ ನೋಡ್ರಿ ನಮ್ಮ ಎಲ್ಲ ಉಳ್ಳಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡೇನೆ ನಾನು ನೆಕ್ಸ್ಟ್ ಸ್ಟಫಿಂಗ್ ಮಾಡ್ಕೊಳ್ಳೋಣಂತ ಇಲ್ಲೇ ಆಗೇಲೆ ಕೊಬ್ಬರಿ ಬೆಲ್ಲದೇನ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದು ಆಮೇಲೆ ಸ್ವಲ್ಪ ನೀರು ತಗೊಂಡೇನಿ ಸೈಡ್ ಹಚ್ಚಕ್ಕಂತಂದ ನೆಕ್ಸ್ಟ್ ಒಂದು ಎಲಿನ ಹಿಂಗೆ ಅಂಗೈಯೊಳಗೆ ಹಾಕ್ಕೊಂಡು ಒಂದು ಸ್ಪೂನ್ನಷ್ಟು ಸ್ಟಫಿಂಗ್ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸೈಡೆಲ್ಲ ನೀರು ಹಚ್ಕೋಬೇಕಾಗ್ತೈತಿ ನೀರು ಹಚ್ಕೊಂಡು ಚಲೋ ತಂಗೆ ಇದನ್ನು ಹಿಂಗೆ ಸೀಲ್ ಮಾಡಿರಿ ಇಲ್ಲಾಂತಂದ್ರೆ ಒಳಗಿನ ಸ್ಟಫಿಂಗ್ ಏನಿರ್ತೈತಲ್ಲ ಬೇಯಿಸೋ ಮುಂದೆ ಅದು ಹೊರಗೆ ಬರೋ ಚಾನ್ಸಸ್ ಇರ್ತೈತಿ ಸೊ ಇದೇ ರೀತಿ ಪ್ರೆಸ್ ಮಾಡಿ ಮಾಡಿ ಸೀಲ್ ಮಾಡಬೇಕು ಇಲ್ಲೇ ಒಂದು ಸ್ಪೂನ್ ಅಷ್ಟು ಸ್ಟಫಿಂಗ್ ಹಾಕ್ರಿ ಸಾಕಾಗ್ತೈತಿ ಆಮೇಲೆ ಅದು ಸ್ವೀಟನ್ನು ಇರ್ತೈತಲ್ಲ ನಡೀತೈತಿ ನೋಡಿರಿ ಎಲ್ಲನೂ ಇದೇ ರೀತಿ ನಾನು ಸ್ಟಫಿಂಗ್ ಮಾಡಿ ರೆಡಿ ಮಾಡ್ಕೊಳಕತ್ತೀನಿ ಇವು ಕಡಬ ಶೇಪ್ ಒಳಗನ ಆಗ್ಯಾವಲ್ಲ ನೆಕ್ಸ್ಟ್ ಈ ಕಡಬನ್ನು ಅರಶಿನದ ಎಲೆಯೊಳಗೆ ಹಾಕ್ಕೊಳ್ಳೋಣ ಅಂತ ಇಲ್ಲೇ ಅರಶಿನದ ಎಲೆ ತೊಗೊಂಡೀನಿ ನೆಕ್ಸ್ಟ್ ಒಂದೊಂದು ಹಿಂಗೆ ಕಡಬ ಇಟ್ಟು ಒಂದು ಎಲೆಯೊಳಗೆ ಒಂದು ಕಡಬ ಇಡಬೇಕು ಆಮೇಲೆ ಈ ರೀತಿ ಫೋಲ್ಡ್ ಮಾಡಬೇಕು ನೀಟಾಗಿ ಟೈಟಾಗಿ ಫೋಲ್ಡ್ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಒಂದು ದಾರ ತೊಗೊಂಡು ಸುತ್ತೋಣಂತ ಹಿಂಗೆ ದಾರ ಸುತ್ತೋದ್ರಿಂದ ಏನಾಗ್ತೈತಿ ಒಳಗೆಲ್ಲ ಜಾಸ್ತಿ ನೀರು ಹೋಗೋದಿಲ್ಲ ಆಮೇಲೆ ಚಲೋ ಬೇಯ್ತಾವೆ ಕಡಬ ನೋಡಿರಿ ಹಿಂಗೆ ನಾನು ಎಲ್ಲನೂ ಕಡಬನ್ನು ನಾನು ಹಿಂಗೆ ಅರಶಿನದ ಎಲೆಯೊಳಗೆ ಸುತ್ತಿ ರೆಡಿ ಇಟ್ಕೊಳಕತ್ತೀನಿ ನೋಡ್ರಿ ಈ ರೀತಿ ಎಲ್ಲಾನು ಅರಶಿನದ ಎಲೆಯೊಳಗೆ ಕಡವನ್ನು ಹಾಕಿ ಸುತ್ತಿ ರೆಡಿ ಇಟ್ಕೊಂಡೇನಿ
ನೆಕ್ಸ್ಟ್ ಇವನು ಬೇಯಿಸ್ಕೊಳ್ಳೋಣಂತ ಇಲ್ಲಿ ಈ ಥರದ ಒಂದು ಪಾತ್ರೆ ತೊಗೊಂಡಿನಿ. ಇದು ಸಣ್ಣ ಸಣ್ಣ ಹೋಲ್ ಇದ್ದಿದ್ದ ಪಾತ್ರೆ ಐತಿ. ಆಮೇಲೆ ಇದ್ರೊಳಗೆ ಎಲ್ಲ ಸ್ಟಫ್ ಮಾಡಿದ್ದ ಅರಿಶಿನದ ಕಡಬನ್ನು ನಾನು ಇದ್ರೊಳಗೆ ಹಾಕಾಕತ್ತೀನಿ. ನೆಕ್ಸ್ಟ್ ಇವನ್ನ ಬೇಯಿಸ್ಕೊಳ್ಳೋಣಂತ ಇಲ್ಲೇ ನೀರು ಕುದಿಯಾಕಿಟ್ಟೀನಿ. ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಅರ್ಧ ತಾಸು ಬೇಯಿಸ್ಕೋಬೇಕಾಗ್ತೈತಿ. ಅರ್ಧ ತಾಸೊಳಗೆ 15 ಮಿನಿಟ್ಸ್ಗೊಮ್ಮೆ ಚೆಕ್ ಮಾಡಬೇಕಿದ್ನ. ಸೊ ನಾನು ಬೇಯಿಸಾಕಿಟ್ಟಿದ್ದನ್ನು 15 ಮಿನಿಟ್ಸ್ ಆಗೈತಿ, ನೋಡ್ತೀನಿ ಏನಾಗೈತಿ ಅಂತಂದು. ನೆಕ್ಸ್ಟ್ ಇದನ್ನು ಈ ರೀತಿ ಓಪನ್ ಮಾಡಿ ಒಂದೊಂದನ್ನು ಟರ್ನ್ ಮಾಡಿ ಮತ್ತು 15 ನಿಮಿಷ ಬೇಯಿಸ್ಬೇಕಾಗ್ತೈತಿ. ಸೊ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೊಂದು 15 ನಿಮಿಷ ಬೇಯಿಸತ್ತೀನಿ. 15 ನಿಮಿಷ ಆಗೈತಿ ನೋಡೋಣಂತ. ಭೇದಾವು ಇಲ್ಲ ಅಂತಂದು ಸ್ಮೆಲ್ ಅಂತ್ರಿ ಮಸ್ತ್ ಬರತೈತಿ, ಗಮ್ ಅನ್ನಾಗತೈತಿ ಅರಿಶಿನದ ಸ್ಮೆಲ್. ಕಡಬು ಚಲೋ ಬೇಯ್ದಾವ. ಇವನು ಒಂದು ಪ್ಲೇಟಿಗೆ ತಕೊಳಕತ್ತೇನೆ ನಾನು. ನೆಕ್ಸ್ಟ್ ಈ ದಾರನ ಬಿಚ್ಚೋನಂತ. ದಾರ ಎಲ್ಲ ಬಿಚ್ಚಾಗಿಂದ ಅರಿಶಿನದ ಎಲೆಯಿಂದ ಕಡಬನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡ್ರಿ ಕಡಬ ಭಾಳ ಚಲೋ ಬೇಯ್ದಾವೆ, ಇವು ಸ್ಮೆಲ್ಲನ್ನು ಭಾಳ ಚಲೋ ಬರಾಕತೈತಿ, ಟೇಸ್ಟೂ ಹಂಗೆ ಚಲೋ ಆಗಿರ್ತೈತಿ ಇದ್ರದ. ನೆಕ್ಸ್ಟ್ ನಾನು ಎಲ್ಲನೂ ಈ ರೀತಿ ಎಲೆಯಿಂದ ಕಡಬನ್ನು ಸಪ್ರೇಟ್ ಮಾಡಿ ಒಂದು ಪ್ಲೇಟ್ ಒಳಗೆ ತೆಗ್ಯಾಕತ್ತೀನಿ. ಇವು ಬಿಸಿ ಇರೋವಾಗನ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಚಲೋ ಟೇಸ್ಟ್ ಹತ್ತೈತಿ. ಕೆಮ್ಮು ನೆಗಡಿ ಬಂದ ಗಂಟ್ಲೂ ಆಗಿತ್ತಂದ್ರೆ ಈ ರೀತಿ ಅರಿಶಿನದ ಕಡಬು ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ರಿಲೀಫ್ ಇರ್ತೈತಿ. ಆಮೇಲೆ ನಾಲ್ಗೆ ರುಚಿ ಹೋಗಿರ್ತೈತಲ್ಲ ಆವಾಗೂ ಈ ರೀತಿ ಅರಿಶಿನದ ಕಡಬು ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಹತ್ತೈತಿ. ನೀವು ಮನೆಯೊಳಗೆ ಮಾಡಿ ನೋಡಿರಿ, ನನ್ನ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.